ಕಲೆಕ್ಷನ್ ಅರ್ಜಿನ್ ಕಳ್ಸ. ಬರ್ತಾನೆ ಲೇ, ಏನ್ ನಿಮ್ಮ ಅಜ್ಜಿಗ್ ಒಬ್ಬಳಿಗೇನ ಶೀಲ ಇರೋದು? ಇವ್ರ ತಾತಿಲ್ವಾ ಯಾರ ನೀನು? ನನ್ನ ಯಾರ್? ಬಟ್ಟೆ ಬುಚ್ಚಿ ದಾಡಿ ತೆಗೆದ್ರೆ ಅಜ್ಜಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೋ ಬೇಬಿ ತರ ಕಾಣ್ತಾ ಇದ್ಯಾ. ಹೋಗಮ್ಮ ಹೋಗಮ್ಮ, ರೌಡಿ ನಮ್ಮ ನೀನು ತಗೊಳ ಮಾಡ. ಅದು ಯಾವ ರೌಡಿಗೆ ಫೋನ್ ಮಾಡಿ ಹೇಳ್ತೀಯೋ ಹೇಳು. ಕಾದಿ ಮಾತ್ರ ಟಕ್ಕರ್ ತಗೊಂಡಿದ್ದೀನಿ, ಸಾತ್ ಕೊಡಕ್ ಬರ್ತೀಯ ಅಂತ ಕೇಳು. ಸಾತ್ ಕೊಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೆಕೆಂಡ್ ಫೋನ್ ಆಫ್. ಗೊತ್ತಾಯ್ತಾನೆ ಆ ರೇಂಜ್ ಅಲ್ಲಿ ಅಭಾ ಮೇಂಟೈನ್ ಮಾಡಿದೀವಿ. ಹೋಗಮ್ಮ ನಾನು ಹೊಡೆದಂದ್ರೆ ನನ್ನ ಮಗಂದು ಗೂಗಲ್ ಸರ್ಚ್ ಅಲ್ಲಿ ಹುಡುಕಿದ್ರು ಒಂದೇ ಒಂದು ಕೂದಲು ಸಿಗ್ಬಾರ್ದು. ಆ ರೇಂಜ್ ಅಲ್ಲಿ ಹೊಡಿತೀನಿ. ಹೇ ಮಚ್ಚಲ್ ಹೊಡೆದ್ರೆ ಉಳ್ಕೊಂಡ್ಬಿಡ್ತೀಯ ಈ ಕಾದಿ ಮಾಡಿದ್ರೆ ಚಾನ್ಸ್ ಇಲ್ಲಮ್ಮ. ಕಾದಿಮ್ ಖರ್ಚಿಪ್ ಕಟ್ಟಿದ್ರೆ ರಕ್ತಪಾತ ಗ್ಯಾರಂಟಿ ಅಪ್ಪ. ಅಯ್ಯೋ ಎಷ್ಟು ಜನಕ್ಕೆ ಮುಟ್ಟೆ ಕಟ್ತಾನೋ. ಹಲೋ ಆಂಬುಲೆನ್ಸ್ ನಾಕ್ ಬಿಟ್ಟೆ ಸ್ಟಾಕ್ ಮನೆ 5 ಜನ ಕೋಮಾ. ಏಯ್ ಪವರ್ ಮುಟ್ಟಕ್ ಬರೋ ಜನರೇಟರ್ ಆಫ್ ಮಾಡ್ತವೆ. ಏ ಬಿಡ 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 ಓಲಿ ಬಿಡ ಸ್ಪೀಚ್ ಗಳು ಬಿಡ. 15 ಜನರು ಒಳಗಿದ್ರೆ ಆ ಬಲಗೈ ಆ ಎಡಗೈ ಕಟ್ಕೊಂಡು ಬರೀ ಡಿಚಿಲ್ ಹೊಡಿತಿದ್ದೆ ಡಿಚಿಲ್. ಆ ವಿಷಯ ನಿಮಗೂ ಗೊತ್ತು. ಅಕ್ಕನ್ ಕರ್ಕ ಬಂದು ಮಾತಾಡ್ತೀನಿ. ಅಕ್ಕ ಇಲ್ಲಾಂದ್ರೆ ಅವ್ರ ಅಮ್ಮನ ಕರ್ಕೊಂಬಾರೋ, ಅವ್ರನ್ನ ಮೇಂಟೈನ್ ಮಾಡ್ತೀವಿ. ಅದೇನು ಹೇಳ್ತಾರಲ್ಲ, ದಂಡಿಗೆ ಎದುರಲಿಲ್ಲ ದಾಳಿಗೆ ಎದುರಲಿಲ್ಲ. ಇವ್ರ ಅಕ್ಕನ ಗಲಕ ಅವಳಿಗೆ ಡೈಲಾಗ್ ಸೆಟ್ ಆಗಲ್ಲ. ಲೇ ನಿಮ್ಮ ಅಕ್ಕನಿಗೆ ರೆಡ್ ಚೂಡಿದ್ರೆ ಹಾಕೊಂಬರ ಕೇಳ, ಎರಡ ಕಮ್ಮಿ ಬಿದ್ರು ಬೀಳ್ಬೋದು. ಪರವಾಗಿಲ್ಲ ಕಣೋ, ನಮ್ಮ ಬಾಡಿಗೂ ಹವಾ ಇದೆ. ಅದೆಲ್ಲ ಏನಿಲ್ಲ ಬಿಡಲ್ಲ. ನೀ ಸತ್ತೋಗೆ ನನ್ ಸಾಲ ಕೊಡೋದು ಸುಮ್ನೆ ಹೊರಕೊಂಡು ಹೇಳ್ತೀನಿ ಬೇಡ. ಹೋಗ ಸುಮ್ನೆ. ಏ ತಾತ ಮೆತ್ತಗ್ ಮಾತಾಡೋ, ಅವ್ರು ಇನ್ನು ಬಾಡ್ರಿ ದಾಟಿಲ್ಲ ಕಣೋ. ಅಯ್ಯೋ.